ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ಹರ್ಷಿತಾ. ಇದೀಗ ವಾರ್ತೆಗಳ ವಿವರ. ಭಾಷೆ, ಸಂಸ್ಕೃತಿ, ಸಂಸ್ಕಾರವನ್ನು ಉಳಿಸಿಕೊಂಡು ಬರುವಂತೆ ನಿವೃತ್ತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಸಿಆರ್ ಸತ್ಯಾರ್ ಅವರು ಹೊಯ್ಸಳ ಕರ್ನಾಟಕ ಹಬ್ಬ ಉದ್ಘಾಟಿಸಿ ಕರೆ ನೀಡಿದರು. ಭಾಷೆ, ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂತಹ ಕಾರ್ಯ ಆಗಬೇಕಿದೆ ಎಂದು ನಿವೃತ್ತ ಬಾಹ್ಯಾಕಾಶ ವಿಜ್ಞಾನಿ ಡಾಕ್ಟರ್ ಸಿಆರ್ ಸತ್ಯ ಪ್ರತಿಪಾದಿಸಿದರು. ತುಮಕೂರಿನಲ್ಲಿ ಜಿಲ್ಲಾ ಹೊಯ್ಸಳ ಕರ್ನಾಟಕ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಹೊಯ್ಸಳ ಹಬ್ಬವನ್ನು ಉದ್ಘಾಟಿಸಿ ಸತ್ಯಾರ್ ಅವರು ಮಾತನಾಡಿದರು. ತಾಂತ್ರಿಕತೆ, ಆಧ್ಯಾತ್ಮಿಕತೆ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಹೊಯ್ಸಳ ಕರ್ನಾಟಕದವರ ಸಾಧನೆ ಹೆಚ್ಚಿದೆ ಎಂದು ಹೇಳಿ, ನಮ್ಮ ಯುವ ಪೀಳಿಗೆಯು ಉದ್ಯೋಗ ಆರಂಭಿಸಿ ವಿದೇಶಗಳಿಗೆ ಹೋಗುತ್ತಿರುವುದರಿಂದ ಭಾಷೆ, ಸಂಸ್ಕೃತಿ ಮುಂದೆ ಉಳಿಯುತ್ತದೆಯೇ ಎಂಬ ಅನುಮಾನ ಉಂಟಾಗಿದೆ ಎಂದರು. ನಮ್ಮ ಹಿರಿಯರಿಂದ ಸಂಸ್ಕಾರ, ಸಂಸ್ಕೃತಿ ಉಳಿದುಕೊಂಡು ಬಂದಿದೆ ಎಂದು ಸತ್ಯಾರ್ ಅವರು ಹೇಳಿದರು. ಹೊಯ್ಸಳ ಕರ್ನಾಟಕವು ಸರ್ವ ರೀತಿಯಲ್ಲಿಯೂ ಅಭಿವೃದ್ಧಿ ಹೊಂದಬೇಕೆಂದು ಆಶಿಸಿದರು. ಒಂಬತ್ತಕ್ಕಿಂತ ಎತ್ತರದಲ್ಲಿ ಅಸಂಖ್ಯ ಇರುವಂತ ಕಾಣುತ್ತದೆ. ಹಾಗಾಗಿ ನಮ್ಮ ಮುಂದಿನ ನಮಗೆ ಬರುವ ಭವಿಷ್ಯದಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಳ್ಳುವುದಕ್ಕೆ ನಮಗೆ ಸುಮಾರು ಯುವಶಕ್ತಿಯೂ ಬೇಕು. ಈ ಯುವಶಕ್ತಿಯ ಜೊತೆ ಅಂದರೆ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯ ಬಗ್ಗೆ ನಾವು ಕಾಳಜಿ ವಹಿಸಬೇಕಾದ ಅನೇಕ ರೀತಿಯ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಯಾಕೆಂದರೆ ಈ ಸಂಸ್ಕೃತಿ ಎನ್ನುವುದು ನಮ್ಮ ಹೇಳಿನ ಮುಂದೆ ಬಂದಿರುವ ಆಸ್ತಿ. ಇದರಲ್ಲಿ ಎಲ್ಲವೂ ಅಡಗಿದೆ. ಆದರೆ ಆ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕಾಗಿರೋ ಒಂದು ಭಾಷೆ ಅಂತ ಅನ್ನುವ ಒಂದು ಸಹಾಯಕ ಸ್ಪರ್ಧೆಯೇ ಇದೆ. ಈಗ ಅಮೇರಿಕ ಇತ್ಯಾದಿಗಳು ನಮ್ಮ ಭಾಷೆ ಬೆಳವಣಿಗೆ ಆಗ್ತಾ ಇದೆ, ಸಂಸ್ಕೃತಿಯ ಬೆಳವಣಿಗೆ ಆಗ್ತಾ ಇದೆ. ಹಾಗೆ ಇದನ್ನು ಒಟ್ಟುಗೂಡಿಸಿ ಹೇಗೆ ಮಾಡೋದ್ರೊಂದಿಗೆ ನಮ್ಮ ಮನಸ್ಸಿಗೆ ಪ್ರತ್ಯೇಕ ಯೋಚನೆ ಅಂತಂದರೆ ಈಗ ಹೊಯ್ಸಳ ಮೊದಲಿನಿಂದ ಶುರುವಾಗಿರೋ ಒಂದು ಅನಿಸಿಕೆ, ಬಹುಶಃ ನಮ್ಮ ಎಲ್ಲ ಸಂಘಗಳು ಅದರಲ್ಲಿರುವ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷ ಮಂಜುನಾಥ್ ಮಾತನಾಡಿ, ತ್ರಿಮತಸ್ಥ ಬ್ರಾಹ್ಮಣರು ಒಗ್ಗಟ್ಟಾಗಬೇಕೆಂದು ತಿಳಿಸಿದರು. ಚಂದನ ವಾಹಿನಿಯ ನಿರೂಪಕ ಮುಳುಕುಂಟೆ ಎನ್ ಪ್ರಕಾಶ್, ಮಧುರ ಮಧುರವಿ ಮಂಜುಳಾ ಗಾನ ಕಾರ್ಯಕ್ರಮ ನಿರೂಪಕ ಸಾರ್ಥವಳ್ಳಿ ನಾರಾಯಣಸ್ವಾಮಿ, ರಾಜ್ಯ ಹೊಯ್ಸಳ ಒಕ್ಕೂಟದ ಅಧ್ಯಕ್ಷ ಡಿಎನ್ ವೆಂಕಟೇಶ್ ಮೂರ್ತಿ, ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎನ್ಆರ್ ನಾಗರಾಜ್ ರಾವ್, ಪಾಲಿಕೆ ಸದಸ್ಯ ಸಿಎನ್ ರಮೇಶ್, ಜಿಲ್ಲಾ ಹೊಯ್ಸಳ ಕರ್ನಾಟಕ ಅಧ್ಯಕ್ಷ ಎನ್ ಸತ್ಯನಾರಾಯಣ ಮತ್ತಿತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ 80 ವರ್ಷ ಮೇಲ್ಪಟ್ಟ 11 ದಂಪತಿಗಳನ್ನು ಸನ್ಮಾನಿಸಲಾಯಿತು. ತುಮಕೂರಿನ ವಾರ್ತಾ ಭವನದಲ್ಲಿ ಜಿಲ್ಲಾ ಪತ್ರಕರ್ತರ ಸಂಘದಿಂದ ದಿವಂಗತ ಪತ್ರಕರ್ತ ಪಿಟಿಐ ಗಂಗಣ್ಣ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಪತ್ರಕರ್ತ ಪಿಟಿಐ ಗಂಗಣ್ಣ ನೇರ ನಿಷ್ಠೂರವಾದಿ, ಯಾವುದೇ ಅನ್ಯಾಯವನ್ನ ಪ್ರಶ್ನಿಸದೆ ಸುಮ್ಮನೆ ಇರುತ್ತಿರಲಿಲ್ಲ. ಇಂತಹ ಗತ್ತಿನ ವ್ಯಕ್ತಿ ನಿಧನರಾಗಿರುವುದು ಪತ್ರಿಕೋದ್ಯಮಕ್ಕೆ ತುಂಬಲಾರದ ನಷ್ಟ ಎಂದು ಕಾರ್ಯನಿರತ ಪತ್ರಕರ್ತರ ಸಂಘದ ರಾಷ್ಟ್ರಾಧ್ಯಕ್ಷ ಬಿವಿ ಮಲ್ಲಿಕಾರ್ಜುನಯ್ಯ ತಿಳಿಸಿದರು. ತುಮಕೂರಿನ ವಾರ್ತಾ ಭವನದಲ್ಲಿ ಇತ್ತೀಚೆಗೆ ನಿಧನರಾದ ಪತ್ರಕರ್ತ ಗಂಗಣ್ಣ ಅವರಿಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರದ್ಧಾಂಜಲಿ ಸಭೆಯಲ್ಲಿ ಸಂತಾಪ ಸಲ್ಲಿಸಿ ಅವರೊಂದಿಗೆ ಒಡನಾಟ ಸ್ಮರಿಸಿದ ಮಲ್ಲಿಕಾರ್ಜುನಯ್ಯ ಅವರು ಪತ್ರಕರ್ತರಿಗೆ ಸದಾ ಪ್ರೋತ್ಸಾಹ ನೀಡುತ್ತಿದ್ದ ಉತ್ತಮ ಮಾರ್ಗದರ್ಶಕರಾಗಿದ್ದರು. ಅನ್ಯಾಯ, ಭ್ರಷ್ಟಾಚಾರದ ವಿರುದ್ಧ ತಮ್ಮ ಲೇಖನಿ ಮೂಲಕವೇ ಉತ್ತರ ನೀಡುತ್ತಿದ್ದರು. ಇಂತಹ ವ್ಯಕ್ತಿ ನಮ್ಮೊಂದಿಗೆ ಇಲ್ಲವಾಗಿರುವುದು ದುಃಖದ ವಿಚಾರ. ಇವರ ಅಗಲಿಕೆ ನೋವನ್ನು ಕುಟುಂಬದವರಿಗೆ ಭರಿಸುವ ಶಕ್ತಿಯನ್ನ ಭಗವಂತ ನೀಡಲಿ ಎಂದರು. ಮಾಜಿ ಶಾಸಕ ಗಂಗಾ ಹನುಮಯ್ಯ ಮಾತನಾಡಿ, ಪಿಟಿಐ ಗಂಗಣ್ಣ ಎಂದೇ ಖ್ಯಾತಿ ಗಳಿಸಿದ್ದ ಗಂಗಣ್ಣ ನನಗೆ ಉತ್ತಮ ಒಡನಾಡಿಗಳು, ಮಡಿವಂತಿಕೆ ಇಲ್ಲದ ಸ್ವಾಭಿಮಾನಿಯಾಗಿ ಛಲದಿಂದ ಬದುಕಿದವರು. ಇವರ ಅಗಲಿಕೆ ಪತ್ರಿಕಾ ರಂಗಕ್ಕೆ ತುಂಬಲಾರದ ನಷ್ಟ ಎಂದರು. ಇವ್ರು ಯಾರು ಅಂತ ನಾವೇ ತಿಳ್ಬೇಕಾಗಿತ್ತು. ಆಮೇಲೆ ಈಗಿನ ಪೀಳಿಗೆಗೂ ಅಷ್ಟೇ ಅಂತ ಇದಿಲ್ಲ. ಯಾರು ಎಂತ ಅವ್ರು ತಿಳ್ಕೋಬೇಕು, ಅವ್ರ ಹೆಂಗೆ ಅನ್ನೋ ಇದಿಲ್ಲ, ಆಸಕ್ತಿ ಇಲ್ಲ. ಆದರೂ ಕೂಡ ಗಂಗಣ್ಣವರು ಅಂದರೆ ತುಮಕೂರು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಪಿಟಿಐ ಗಂಗಣ್ಣ ಅಂದರೆ ಬರೀ ಗಂಗಣ್ಣವ್ರೆ, ಅವರು ಯಾರು ರೆಸ್ಪಾನ್ಸ್ ಮಾಡ್ತಿರ್ಲಿಲ್ಲ. ಪಿಟಿಐ ಗಂಗಣ್ಣ ಅಂತಂದರೆ ಎಲ್ಲರೂ ಅವ್ರಿಗೆ ಒಂದು ಒಲವನ್ನು ತೋರಿಸ್ತಿದ್ರು. ಅವರು ಎಲ್ಲರನ್ನೂ ಕೂಡ ಸಣ್ಣ ಹುಡುಗ ಆಗಿರಲಿ, ದೊಡ್ಡವರೇ ಆಗಿರಲಿ, ಇನ್ನೊಬ್ಬರೇ ಆಗಿರಲಿ, ಯಾವುದೇ
ಆಗಿದ್ರು ಕೂಡ ಎಲ್ಲರಲ್ಲೂ ಒಂದು ಒಡನಾಟ ಬಹಳ ಚೆನ್ನಾಗಿ ಬೆಳೀತಾ ಇದ್ರು. ಅದು ಮುಖ್ಯ. ಕೆಲವರು ಬಹಳ ಒಂದು ಮಂತಿಕೆ. ತಾಲೂಕು ಪಂಚಾಯತಿ ಅಧ್ಯಕ್ಷ ಸೊಗಡು ವೆಂಕಟೇಶ್ ಮಾತನಾಡಿ, ಧೀಮಂತ ಪತ್ರಕರ್ತರ ಹೆಸರು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ನಗರದ ರಸ್ತೆಗಳು, ಸಮುದಾಯದ ಭವನಗಳಿಗೆ ದಿಗಂತ ಪತ್ರಕರ್ತರ ಹೆಸರು ಇಡಬೇಕು. ಮಹಾನಗರ ಪಾಲಿಕೆ ಈ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದರು. ಹಿರಿಯ ಪತ್ರಕರ್ತರಾದ ಟಿಎಸ್ ಗಟ್ಟಿ, ಪುರುಷೋತ್ತಮ್ ಅಡವೇಶಪ್ಪ ಅವರು ಪಿಟಿಐ ಗಂಗಣ್ಣನವರೊಂದಿಗೆ ಹೊಂದಿದ ಒಡನಾಟದ ಬಗ್ಗೆ ಮಾತನಾಡಿದರು. ಪತ್ರಕರ್ತರಾದ ಮಣ್ಣೇರಾಜು, ಪಿಡಿ ಈರಣ್ಣ, ಉಗಮ ಶ್ರೀನಿವಾಸ್, ರಂಗರಾಜು, ರಘುರಾಮ್, ನಾಗಣ್ಣ ಇತರರು ಹಾಜರಿದ್ದರು. ಒಕ್ಕಲಿಗ ಸಮಾಜದ ಬಂಧುಗಳು ಹೆಚ್ಚು ಸಮಾಜಮುಖಿ ಕಾರ್ಯ ಮಾಡಬೇಕು ಎಂದು ತುಮಕೂರಿನಲ್ಲಿ ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ಒಕ್ಕಲಿಗ ಸಮಾಜ ಎಲ್ಲ ಜನಾಂಗದೊಂದಿಗೆ ಹೊಂದಿಕೊಂಡು ಹೋಗುವ ಸಮಾಜ. ಈ ಸಮಾಜದ ಮುಖಂಡರು ಜನರ ಧ್ವನಿಯಾಗಿ ಸಮಾಜಮುಖಿ ಕಾರ್ಯ ಮಾಡಬೇಕು ಎಂದು ಸಂಸದ ಎಸ್ಪಿ ಮುದ್ದಹನುಮೇಗೌಡ ತಿಳಿಸಿದರು. ತುಮಕೂರಿನ ಉಪ್ಪಾರಹಳ್ಳಿಯಲ್ಲಿ ನಡೆದ ಉಪ್ಪಾರಹಳ್ಳಿ ಒಕ್ಕಲಿಗರ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಒಕ್ಕಲಿಗ ಸಮಾಜ ಮತ್ತಷ್ಟು ಒಗ್ಗಟ್ಟಾಗಬೇಕಿದೆ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ಆಗ ಮಾತ್ರ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಎಂದರು. ತುಮಕೂರು ನಗರದ ಅಭಿವೃದ್ಧಿ ಹಾದಿಯಲ್ಲಿ ಸಾಗುತ್ತಿದೆ. ಇಸ್ರೋ, ಹೆಚ್ಎಎಲ್, ಪಾಸ್ಪೋರ್ಟ್ ಕೇಂದ್ರ ಸೇರಿದಂತೆ ಹಲವು ಸಂಸ್ಥೆಗಳು, ಕೈಗಾರಿಕೆಗಳು ನಗರಕ್ಕೆ ಬರುತ್ತಿದ್ದು ತುಮಕೂರು ಮುಂದಿನ ದಿನಗಳಲ್ಲಿ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೆಯುತ್ತಿದೆ. ಮುಂದೆ ಯುವಕರಿಗೆ ಉದ್ಯೋಗಾವಕಾಶಗಳು ಲಭ್ಯವಾಗಲಿದ್ದು ಯುವಕರು ಇದನ್ನು ಬಳಸಿಕೊಳ್ಳಬೇಕು ಎಂದರು. ನಮ್ಮ ಸಮಾಜದ ಜೊತೆಗೆ ಎಲ್ಲ ಸಮಾಜದ ಧ್ವನಿಯಾಗಿ ಕೆಲಸ ಮಾಡಬೇಕು ನಮ್ಮ ಆಶಯ. ಹೇಮಾವತಿ ಎತ್ತಿರುವಳೆಯಿಂದ ಮುಂದಿನ ದಿನಗಳಲ್ಲಿ ನಾವು ಕುಡಿಯುವ ನೀರಿಗಿಂತ ಹೆಚ್ಚು ಯೋಜನೆಗಳನ್ನು ಮಾಡ್ತೀವಿ. ಇಲ್ಲಿ ಯಾವ ರೀತಿ ಬೆಳ್ಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಮತ್ತೆ ಈಗ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ರೀತಿಯಲ್ಲೂ ಕೂಡ ಒದಗಿಸಲಿಕ್ಕೆ ಸ್ಮಾರ್ಟ್ ಸಿಟಿ ಯೋಜನೆಯನ್ನು ಕೂಡ ಬಂದಿದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಆದಿಚುಂಚನಗಿರಿಯ ಚಿಕ್ಕಬಳ್ಳಾಪುರ ತುಮಕೂರು ಶಾಖಾ ಮಠದ ಪೀಠಾಧ್ಯಕ್ಷ ಮಂಗಳನಾಥ ಸ್ವಾಮೀಜಿ ವಹಿಸಿದರು. ಉಪ್ಪಾರಹಳ್ಳಿ ಒಕ್ಕಲಿಗ ಸಂಘದ ಅಧ್ಯಕ್ಷ ಡಿ ರಾಮೇಗೌಡ, ಜಿಲ್ಲಾ ಒಕ್ಕಲಿಗ ಸಂಘದ ಅಧ್ಯಕ್ಷ ಕೆಎಲ್ ಪ್ರಕಾಶ್, ಬೆಳ್ಳಿ ಲೋಕೇಶ್ ಇತರರು ಇದ್ದರು. ಇದೇ ವೇಳೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಕುಣಿಗಲ್ನಲ್ಲಿ ಕಾಟಾಚಾರಕ್ಕೆ ವಿಶ್ವಮಾನವ ದಿನಾಚರಣೆ ಮಾಡಿದ್ದಕ್ಕೆ ಸಾರ್ವಜನಿಕರು ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕುಣಿಗಲ್ ತಾಲೂಕು ಆಡಳಿತ ಕಾಟಾಚಾರಕ್ಕೆ ವಿಶ್ವಮಾನವ ದಿನಾಚರಣೆ ಆಚರಣೆ ಮಾಡುವುದು ಬೇಡ. ತಾಲೂಕು ಆಡಳಿತದ ಕೈಯಲ್ಲಿ ಆಗದೇ ಇದ್ದಲ್ಲಿ ಸಾರ್ವಜನಿಕರಿಗೆ ವಹಿಸಿ ನಾವೇ ಮಾಡುತ್ತೇವೆ. ಸರ್ಕಾರದ ಕಡತಕ್ಕಾಗಿ ಕಾಟಾಚಾರ ಮಾಡುವುದಾದರೆ ಕಾರ್ಯಕ್ರಮ ಮಾಡುವುದೇ ಬೇಡ ಎಂದು ಸಾರ್ವಜನಿಕರು, ಸಂಘ ಸಂಸ್ಥೆ ಮುಖಂಡರು, ತಾಲೂಕು ಶಿರಸ್ತೇದಾರ್, ಇಒ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವ ಮೂಲಕ ರಾಷ್ಟ್ರಕವಿ ಕುವೆಂಪು ಜನ್ಮ ದಿನಾಚರಣೆ ಕಾರ್ಯಕ್ರಮ ಗೊಂದಲದ ಗೂಡಾಯಿತು. ತಾಲೂಕು ಆಡಳಿತದಿಂದ ರಾಷ್ಟ್ರಕವಿ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ವಿಶ್ವಮಾನವ ದಿನಾಚರಣೆಯನ್ನಾಗಿ ಆಚರಣೆ ಮಾಡುತ್ತಿರುವುದಾಗಿ ಅಧಿಕಾರಿಗಳಿಗೆ, ಸಂಘ ಸಂಸ್ಥೆ ಮುಖ್ಯಸ್ಥರಿಗೆ, ಜನಪ್ರತಿನಿಧಿಗಳ ಗಮನಕ್ಕೆ ತರಲಾಯಿತು. ಕಂದಾಯ ಭವನದಲ್ಲಿ ಕಾಟಾಚಾರಕ್ಕೆ ಕುವೆಂಪು ಭಾವಚಿತ್ರ ಅಳವಡಿಸಿ ಹೂವಿನ ಹಾರ ಹಾಕಲು ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು. ಕಾಟಾಚಾರದ ಕಾರ್ಯಕ್ರಮ ಕಂಡು ಬೇಸರ ವ್ಯಕ್ತಪಡಿಸಿದ ಒಕ್ಕಲಿಗ ಸಂಘದ ನಿರ್ದೇಶಕ ಬಿಎಂ ಹುಚ್ಚೇಗೌಡ, ತಮ್ಮ ಸ್ವಂತ ಹಣದಿಂದಲೇ ವಿಶೇಷ ರೀತಿಯಲ್ಲಿ ಹೂವಿನ ಅಲಂಕಾರ ಮಾಡಿಸಿದರಲ್ಲದೆ ವೇದಿಕೆಗೆ ಹೂವಿನ ಅಲಂಕಾರ ಮಾಡಿಸಿದರು. ಕಾರ್ಯಕ್ರಮಕ್ಕೆ ತಹಶೀಲ್ದಾರ್, ಶಾಸಕರು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರಾಗಿದ್ದರು. ಸಾರ್ವಜನಿಕರು, ಸಂಘ ಸಂಸ್ಥೆಯವರ ಪ್ರತಿರೋಧಕ್ಕೆ ಬೆಚ್ಚಿದ ಕಾರ್ಯಕ್ರಮ ನಿರೂಪಕ ತಾಲೂಕು ಸಮಾಜ ಕಲ್ಯಾಣಾಧಿಕಾರಿ ಜಯಪ್ಪ, ತಾಲೂಕು ಆಡಳಿತದಿಂದ ತಪ್ಪಾಗಿದೆ, ಮುಂದೆ ಹೀಗಾಗದಂತೆ ಕ್ರಮ ವಹಿಸುವುದಾಗಿ ಹೇಳಿದ್ದಾರೆ. ತಾಲೂಕು ಪಂಚಾಯತಿ ಇಒ ಶಿವಕುಮಾರಯ್ಯ, ತಾಲೂಕು ಆಡಳಿತ ಆಯೋಜಿಸಿದ ಕಾರ್ಯಕ್ರಮಕ್ಕೆ ತಾಲೂಕಿನ ಅಧಿಕಾರಿ ವರ್ಗ ಇಲ್ಲ ಎಂದರೆ ಅದು ಸರಿಯಾಗದು. ಹಾಗಾಗಿ ತಹಶೀಲ್ದಾರ್ ಅವರೊಂದಿಗೆ ಚರ್ಚಿಸಿ ಮುಂದೆ ಹೀಗಾಗದಂತೆ ಕ್ರಮ ವಹಿಸುವ ಭರವಸೆ ನೀಡಿದರು. ಕನ್ನಡದ ಮೂಲಕ ವಿಶ್ವಕ್ಕೆ ಒಂದು ಹೊಸ ಧರ್ಮವನ್ನು ಕಟ್ಟಿಕೊಟ್ಟಂತವರು ಅದೇ ವಿಶ್ವಮಾನವ ಧರ್ಮ. ನಿರಂಕುಶಮತಿಗಳಾಗಿ ಅಂತ ಹೇಳತಕ್ಕಂಥದ್ದೇ ಅವರು. ಅದ ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಅಂಕುಶಕ್ಕೆ ಒಳಗಾಗದೆ, ಯಾವುದೇ ಧರ್ಮದ ಚೌಕಟ್ಟಿಗೆ ಸಿಲುಕದೆ, ಯಾವುದೇ ತಾರತಮ್ಯ ಮೌಢ್ಯತೆಗಳಿಗೆ ಒಳಗಾಗದೆ ಎಲ್ಲರನ್ನೂ ಪ್ರೀತಿಸತಕ್ಕಂಥ ವಿಶ್ವಮಾನವ ಧರ್ಮವನ್ನು ಬೆಳೆಸಿಕೊಳ್ಳಿ. ಮಧ್ಯಪ್ರವೇಶಿಸಿ ಸಮಾಧಾನಗೊಳಿಸಿದ ಪುರಸಭಾಧ್ಯಕ್ಷೆ ನಳಿತಾ, ನಿಜಕ್ಕೂ ತಾಲೂಕು ಆಡಳಿತದ ಕ್ರಮ ಖಂಡನೀಯ. ಈ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಚರ್ಚಿಸಿ ಸಮರ್ಪಕ ಕಾರ್ಯಕ್ರಮ ನಡೆಯುವಂತೆ ಕ್ರಮ ಕೈಗೊಳ್ಳುವ ಚರ್ಚೆಯಲ್ಲಿ ಕಾರ್ಯಕ್ರಮಕ್ಕೆ ನಿರ್ಲಕ್ಷ್ಯ ತೋರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದ ಭಾಷಣಕಾರರಾಗಿ ಆಗಮಿಸಿ ಮಾತನಾಡಿದ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ರಘುಕುಮಾರ್, ಕುವೆಂಪು ಪ್ರಕೃತಿ ಮಡಿಲಲ್ಲಿ ಜನಿಸಿದ ಕಾರಣ ವಿಶ್ವಚೇತನವಾಗಿ ಹೊರಹೊಮ್ಮಲು ಸಾಧ್ಯವಾಯಿತು. ಜಾತಿ ವ್ಯವಸ್ಥೆಯ ಕಟ್ಟುಪಾಡುಗಳನ್ನು ಕಟುವ
ತೀವ್ರವಾಗಿ ವಿರೋಧಿಸಿದ ಕುವೆಂಪು ಮನುಜ ಮತ ವಿಶ್ವಪಥದ ಸಂದೇಶ ಸಾರಿದ ರಾಷ್ಟ್ರಕವಿಯಾದರು ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕಚ್ಚಾ ಕೃಷ್ಣಪ್ಪ, ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ, ಉಪತಹಶೀಲ್ದಾರ್ ಸೋಮಶೇಖರ್, ಬಿಇಒ ಬಂಡಿ ವೀರಪ್ಪ ಇತರರು ಇದ್ದರು. ಕನ್ನಡ ನಾಡು ನುಡಿಯ ಉಳಿವಿಗೆ ಬದ್ಧತೆ ಮುಖ್ಯ ಎಂದು ರಾಜಕೀಯ ವಿಶ್ಲೇಷಕ ರವೀಂದ್ರ ರೇಷ್ಮೆರವರು ತಿಪಟೂರಿನಲ್ಲಿ ನಮ್ಮ ನಾಡು ಸಾಹಿತ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕರೆ ನೀಡಿದರು. ಕನ್ನಡ ನಾಡು ನುಡಿಯ ಉಳಿವಿಗೆ ಬದ್ಧತೆ ಮುಖ್ಯ. ಭಾಷೆ ಉಳಿಸುವ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಬೇಕು. ನಾಡಿನ ವಿಚಾರಕ್ಕೆ ಬಂದಾಗ ನಿಸ್ವಾರ್ಥ ಮನೋಭಾವ ರೂಢಿಸಿಕೊಳ್ಳಬೇಕು ಎಂದು ಖ್ಯಾತ ಅಂಕಣಕಾರ ಸಾಹಿತಿ ರವೀಂದ್ರ ರೇಷ್ಮೆ ತಿಳಿಸಿದರು. ತಿಪಟೂರಿನಲ್ಲಿ ಬಯಲುಸೀಮೆ ಸಾಮಾಜಿಕ ಸಂಸ್ಕೃತಿ ಸಂಘ ತಿಪಟೂರು ವತಿಯಿಂದ ಆಯೋಜಿಸಿದ್ದ ನಮ್ಮ ನಾಡು ಸಾಹಿತ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕನ್ನಡ ವ್ಯಾಕರಣ ಪುಸ್ತಕ ಬಿಡುಗಡೆ, ಮಕ್ಕಳ ಭಾವಗೀತೆ, ಗಾಯನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ಹೆಗಡೆ ಮಾತನಾಡಿ, ಕನ್ನಡ ನಾಡು ನುಡಿಯ ಬೆಳವಣಿಗೆಗೆ ಬದ್ಧತೆ ಮುಖ್ಯವಾಗುತ್ತದೆ. ಭಾಷಾವಾರು ಪ್ರಾಂತ್ಯದ ಹೆಸರಲ್ಲಿ ವಿವಿಧ ಭಾಗಗಳಾಗಿ ಕನ್ನಡ ನಾಡು ಏಕೀಕರಣಗೊಂಡು ವಿಶಾಲ ಕನ್ನಡ ನಾಡು ಪ್ರಾರಂಭವಾದಾಗ ನಮ್ಮ ರಾಜಕೀಯ ನಾಯಕರು ಕೆಂಗಲ್ ಹನುಮಂತಯ್ಯನವರು ತೋರಿದ ಬದ್ಧತೆ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಾಹಿತಿಗಳಾದ ಗುಬಚ್ಚಿ ಸತೀಶ್, ಮಕ್ಕಳ ಸಾಹಿತಿ ನಾಗರಾಜ ಶೆಟ್ಟಿ, ತಹಶೀಲ್ದಾರ್ ಡಾಕ್ಟರ್ ವಿ ಮಂಜುನಾಥ್, ನಗರಸಭೆ ಅಧ್ಯಕ್ಷ ಟಿಎನ್ ಪ್ರಕಾಶ್, ಸದಸ್ಯ ನಾಗರಾಜು, ಬಯಲುಸೀಮೆ ಸಾಂಸ್ಕೃತಿಕ ಸಂಘದ ಗೌರವ ಅಧ್ಯಕ್ಷ ಜಿ ಇಂದ್ರಕುಮಾರ್, ಕಾರ್ಯದರ್ಶಿ ಭಾನುಪ್ರಕಾಶ್ ಮುಂತಾದವರು ಉಪಸ್ಥಿತರಿದ್ದರು. ತಿಪಟೂರಿನಲ್ಲಿ ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಹಿತರಕ್ಷಣಾ ಸಭೆ ನಡೆಯಿತು. ದಲಿತರ ಮೇಲೆ ದೌರ್ಜನ್ಯವಾದರೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಲಾಗುವುದು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ವರ್ಗದ ಜನರಿಗಾಗಿ ಸರ್ಕಾರ ಹಲವು ಯೋಜನೆಗಳನ್ನು ರೂಪಿಸಿವೆ. ಅವುಗಳು ನಿಜವಾದ ಫಲಾನುಭವಿಗಳಿಗೆ ದೊರಕಲು ಕ್ರಮ ವಹಿಸಬೇಕು ಎಂದು ತಿಪಟೂರು ಉಪವಿಭಾಗಾಧಿಕಾರಿ ಎಸ್ ಪೂವಿತಾ ತಿಳಿಸಿದರು. ತಿಪಟೂರಿನ ಕಲ್ಪತರು ಸಭಾಂಗಣದಲ್ಲಿ ಆಯೋಜಿಸಿದ್ದ ತಿಪಟೂರು ಉಪವಿಭಾಗ ಮಟ್ಟದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಿತರಕ್ಷಣಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ನಮ್ಮ ವ್ಯಾಪ್ತಿಯಲ್ಲಿ ಪೆಂಡಿಂಗ್ ಇರುವ ಪಿಟಿಸಿಎಲ್ ಪ್ರಕರಣಗಳನ್ನು ಶೀಘ್ರವಾಗಿ ಬಗೆಹರಿಸಲಾಗುವುದು. ರಾಜ್ಯ ಸರ್ಕಾರ ಬಗರ್ ಹುಕುಂ ಸಾಗುವಳಿ ಅರ್ಜಿಗೆ ಸಲ್ಲಿಸಲು ಅವಕಾಶ ಕಲ್ಪಿಸಿದೆ. ಆದರೆ ಉಳ್ಳವರೇ ಹೆಚ್ಚಿನ ಪ್ರಮಾಣದಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಎಂದು ದಲಿತ ಮುಖಂಡ ಕುಪ್ಪಾಳು ರಂಗಸ್ವಾಮಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಉಪವಿಭಾಗಾಧಿಕಾರಿ, ಸರ್ಕಾರ ನಿಯಮ ಪಾಲನೆ, ಅರ್ಹ ಫಲಾನುಭವಿಗಳಿಗೆ ಮಾತ್ರ ಭೂಮಿ ಮಂಜೂರು ಮಾಡಲಾಗುವುದು ಎಂದರು. ಗ್ರಾಮೀಣ ಪ್ರದೇಶದಲ್ಲಿ ದಲಿತರಿಗೆ ಶವಸಂಸ್ಕಾರಕ್ಕೆ ಸ್ಮಶಾನದ ವ್ಯವಸ್ಥೆ ಇಲ್ಲವಾಗಿದೆ ಎಂದರು. ಸರ್ಕಾರಿ ದಾಖಲೆಯಲ್ಲಿ ಸ್ಮಶಾನವಿರುವುದು ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿದ್ದಾರೆ. ಆದರೆ ಈ ಬಗ್ಗೆ ದೂರು ನೀಡಿದರೆ ಕ್ರಮ ವಹಿಸುತ್ತಿಲ್ಲ. ಈ ಬಗ್ಗೆ ಉಪವಿಭಾಗಾಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲಿಸಿ ಕ್ರಮ ವಹಿಸಬೇಕು ಎಂದು ಹೇಳಿದರು. ತಿಪಟೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಜನರಿಗೆ ಚಿಕಿತ್ಸೆ ನೀಡಲು ನಿರಾಕರಿಸುತ್ತಿದ್ದು ಈ ಬಗ್ಗೆ ಕ್ರಮ ವಹಿಸಬೇಕು. ಮುಖ್ಯವಾಗಿ ಪರಿಶಿಷ್ಟ ಜಾತಿ ವರ್ಗದ ಫಲಾನುಭವಿಗಳಿಗೆ ಸರ್ಕಾರದ ಕಲ್ಯಾಣ ಕಾರ್ಯಕ್ರಮಗಳಾದ ಎಸ್ಸಿಪಿ, ಟಿಎಸ್ಪಿ ಮುದ್ರಾ ಯೋಜನೆಗಳಲ್ಲಿ ಫಲಾನುಭವಿಗಳು ಆಯ್ಕೆಯಾದರೆ ಬ್ಯಾಂಕುಗಳು ಸಾಲ ಸೌಲಭ್ಯ ನೀಡದೆ ದಲಿತ ವಿರೋಧಿ ಧೋರಣೆಯನ್ನು ಅನುಸರಿಸುತ್ತಿದ್ದು ದಲಿತ ವಿರೋಧಿ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಸಭೆಯಲ್ಲಿ ತಿಪಟೂರು ತಹಶೀಲ್ದಾರ್ ಡಾಕ್ಟರ್ ವಿ ಮಂಜುನಾಥ್, ಸಮಾಜ ಕಲ್ಯಾಣಾಧಿಕಾರಿ ದಿನೇಶ್, ತುರುವೇಕೆರೆ ತಹಶೀಲ್ದಾರ್ ನಾಗರಾಜು, ಏನಾದರೂ ಒಂದು ಕೆಲಸ ಪ್ರಾಪ್ಸರ್ ಅದು ಇದು ಅಂತ ಹೇಳಿ ಏನೇನು ನಾವು ಮಾಡ್ತಾ ಇದೀವಿ ಬಿಟ್ರೆ ನಿಜವಾಗಿ ನಮಗೆ ರೆವೆನ್ಯೂ ಕೆಲಸ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಇದೇ ಈ ಸಾಲ ಮನ್ನಾ ಯೋಜನೆ ಅಂತ ಹೇಳಿ ನಮ್ಮನ್ನು ಇದು ಮಾಡಿದ್ದಾರೆ. ಸೊ ಅಂತ ಬಿಎ ಮೇಲೆ ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಇದ್ರೆ ಕೊಡಿ. ಈಗ ಇನ್ನೊಂದೇನಂದ್ರೆ ಸಮಾಜದ ಮುಖಂಡರಾದ ಈಚನೂರು ಮಹದೇವ್, ರಂಗಸ್ವಾಮಿ, ಕಲ್ಲೇಶ್, ನರಸಿಂಹಮೂರ್ತಿ, ಮಹಲಿಂಗಯ್ಯ, ಬಸವರಾಜು, ವಿಟಿ ವೆಂಕಟರಾಮ್ ಮುಂತಾದ ಮುಖಂಡರುಗಳಿದ್ದರು. ಚಿಂತಾಮಣಿಯಲ್ಲಿ ಕಲ್ಲಿನ ಚಪ್ಪಡಿ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಅಪಘಾತವಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಚಿಂತಾಮಣಿ ಪಟ್ಟಣದ ಹೊರವಲಯದ ಮಾಡಿಕೆರೆ ಕ್ರಾಸ್ನಲ್ಲಿ ಕಲ್ಲಿನ ಚಪ್ಪಡಿ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಚಾಲಕನ ಅಜಾಗರೂಕತೆಯಿಂದ ಅಪಘಾತ ನಡೆದಿದ್ದು ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಕಲ್ಲು ಬಂಡೆಗಳ ಮೇಲೆ ಬಿದ್ದ ಕಾರಣ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿದ್ದಾರೆ. ಮೃತರಲ್ಲಿ ಒಬ್ಬರನ್ನ ಆಂಧ್ರ ಮೂಲದವರು ಎಂದು ಗುರುತಿಸಲಾಗಿದೆ. ನಕ್ಕಲರಪಲ್ಲಿಯ ರಮೇಶ್ ಹಾಗೂ ಸೀನಪ್ಪ ಮೃತರು ಎಂದು ತಿಳಿದು ಬಂದಿದೆ. ಅಪಘಾತ ಸ್ಥಳಕ್ಕೆ ಭೇಟಿ ನೀಡಿದ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಭೈರಪ್ಪ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಘಟನಾ ಸ್ಥಳದಿಂದ ಡ್ರೈವರ್ ರಮೇಶ್ ಪರಾರಿಯಾಗಿದ್ದಾರೆ.
ಶ್ರೀನಿವಾಸಪುರ ತಾಲೂಕಿನ ಹೂಹಳ್ಳಿ ಗ್ರಾಮದ ರೈತ ನಾರಾಯಣ ಸ್ವಾಮಿಗೆ ಅವರೆಕಾಯಿ ಬೆಳೆ ಬಂಪರ್ ಬೆಳೆಯಾಗಿ ಲಭಿಸಿ ಫುಲ್ ಖುಷಿಯಾಗಿದ್ದಾರೆ. ಡಿಸೆಂಬರ್ ತಿಂಗಳು ಬಂತು ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಅವರೆಕಾಯಿ ಸೊಗಡು ಕಂಡು ಬರ್ತದೆ. ಅದರಲ್ಲೂ ಹಳೆ ಮೈಸೂರು ಭಾಗದ ಜನರಿಗೆ ಅವರೆಕಾಯಿ ಅಂದ್ರೆ ಬಲು ಪ್ರೀತಿ. ಆದ್ರೆ ಈ ಬಾರಿ ಮಳೆರಾಯನ ಅವಕೃಪೆಯಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಬೆಳೆಯಾಗದೆ ಹೋದ್ರೂ ಬೆಳೆ ಕೈಗೆ ಸಿಕ್ಕ ರೈತ ಮಾತ್ರ ಫುಲ್ ಖುಷಿಯಾಗಿದ್ದಾನೆ. ಏನಿದು ಅನ್ಕೊಂಡ್ರ ಈ ಸ್ಟೋರಿ ನೋಡಿ. ಹೀಗೆ ಸೊಗಸಾದ ಸೊಗಡಿನಿಂದ ಮೈತುಂಬಿ ಬೆಳೆತಿರೋ ಅವರೆಕಾಯಿ, ಮತ್ತೊಂದು ಕಡೆ ಒಂದು ಕಾಯಿಯನ್ನ ಬಿಡದಂತೆ ಎಲ್ಲವನ್ನ ಬಿಡಿಸಿ ತುಂಬಿಸಿಕೊಳ್ತಿರೋ ಕೃಷಿ ಕೂಲಿ ಕಾರ್ಮಿಕರು. ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಹೂಹಳ್ಳಿ ಅನ್ನೋ ಗ್ರಾಮದಲ್ಲಿ. ಗ್ರಾಮದ ನಾರಾಯಣ ಸ್ವಾಮಿ ಅನ್ನೋ ರೈತ ತನ್ನ 1.5 ಎಕರೆ ಜಮೀನಿನಲ್ಲಿ ಅವರೆಕಾಯಿ ಬೆಳೆಯನ್ನ ಬೆಳೆದಿದ್ದಾರೆ. ಈ ಮೊದಲು ಹಲವು ರೀತಿಯ ಬೆಳೆಗಳನ್ನ ಬೆಳೆದು ಕೈಸುಟ್ಟುಕೊಂಡಿದ್ದ ನಾರಾಯಣ ಸ್ವಾಮಿ ಉತ್ತಮ ಇಳುವರಿ ಕಾಲದಲ್ಲಿ ಅವರೆಕಾಯಿ ಬೆಳೆ ಹಾಕಿದ್ರು. ಮಳೆ ಕೊರತೆಯಿಂದ ಈ ಭಾಗದಲ್ಲಿ ಶೇಕಡಾವಾರು ಬೆಳೆಗಳು ನಾಶವಾಗಿವೆ. ಆದರೆ ಅವರೆಕಾಯಿ 3 ತಿಂಗಳ ಬೆಳೆಯಾಗಿದ್ದರಿಂದ 10,000 ರೂಪಾಯಿ ಬಂಡವಾಳ ಹೂಡಿ ಎಷ್ಟು ಬರುತ್ತೋ ಬರಲಿ ಎಂದು ಹೆಚ್ಚು ಮುತುವರ್ಜಿ ವಹಿಸಿದ್ದಾರೆ. ಸಕಾಲಕ್ಕೆ ನೀರು ಗೊಬ್ಬರ ಎಲ್ಲವನ್ನ ಸರಿಯಾಗಿ ಗಿಡಕ್ಕೆ ಒದಗಿಸಿದ್ರಿಂದ ಇಂದು ಬಂಪರ್ ಬೆಳೆ ಕೈಗೆ ಲಭಿಸಿದೆ. ವ್ಯಾಪಾರಿಗಳು ಜಮೀನಿಗೆ ಬಂದು 4 ಲಕ್ಷ ರೂಪಾಯಿಗೆ ಇಳುವರಿಯನ್ನ ಕೊಂಡುಕೊಂಡಿದ್ದಾರೆ. ಆ ಮೂಲಕ 10,000 ರೂಪಾಯಿ ಬಂಡವಾಳದೊಂದಿಗೆ ನಾರಾಯಣ ಸ್ವಾಮಿ ಹಾಕಿದ್ದ ಶ್ರಮಕ್ಕೆ ದುಪ್ಪಟ್ಟು ಫಲ ಸಿಕ್ಕಿದ್ದು ರೈತ ನಾರಾಯಣ ಸ್ವಾಮಿ ಸಂತಸದಲ್ಲಿದ್ದಾರೆ. ಪ್ರಸ್ತುತ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕುಗಳು ಬರಪೀಡಿತ ಪ್ರದೇಶವೆಂದು ಘೋಷಣೆಯಾಗಿದೆ. ಆದ್ರಿಂದ ಜಿಲ್ಲೆಯಲ್ಲಿ ನಿರೀಕ್ಷಿತ ಎಲ್ಲಾ ಬೆಳೆಗಳು ಸಂಪೂರ್ಣವಾಗಿ ನೆಲ ಕಚ್ಚಿದೆ. ಆದರೆ ಡಿಸೆಂಬರ್ ಬಂದ್ರೆ ಅದು ಅವರೆಕಾಯಿ ಸೀಸನ್. ಆದ್ರಿಂದ ಅವರೆಕಾಯಿಗೆ ಎಲ್ಲಿಲ್ಲದ ಅದೃಷ್ಟ ನಾರಾಯಣ ಸ್ವಾಮಿಗೆ ಕದ ತಟ್ಟಲು ಕಾರಣವಾಗಿದೆ. ಕೋಲಾರ ಅಲ್ಲದೆ ದೂರ ದೂರುಗಳಿಂದ ಬಂದು ವ್ಯಾಪಾರಿಗಳು ಅವರೆಕಾಯಿಗೆ ಬೇಡಿಕೆ ಹೆಚ್ಚಿಸುತ್ತಿದ್ದಾರೆ. ಮುಂದಿನ ವರ್ಷದ ಮೊದಲ ಸಂಕ್ರಮಣದ ಹಬ್ಬದಲ್ಲೂ ಅವರೆಕಾಯಿಗೆ ಬೇಡಿಕೆ ಹೆಚ್ಚಿರೋದ್ರಿಂದ ಈ ಬಾರಿ ಅವರೆಕಾಯಿ ಬೆಳೆದ ರೈತರು ಉತ್ತಮ ಲಾಭದತ್ತ ಮುಖ ಮಾಡಿದ್ದಾರೆ. ಒಟ್ಟಿನಲ್ಲಿ ಅವರೆಕಾಯಿ ಸೊಗಡು ಈ ಬಾರಿ ರೈತ ಬಂಪರ್ ತಂದುಕೊಟ್ಟಿದೆ. ನಂದು ಹೂಳ್ಳಿ. ನಾವು ಟೊಮೆಟೊ ಬೆಳೆ ಎಲ್ಲ ಮಾಡ್ತಾ ಇದ್ವಿ. ಮೊನ್ನೆ ಟೊಮೆಟೊ ಬೆಳೆ ಸುಮಾರು ಅಂತಂದರೆ 4 ಎಕರೆ ಹಾಕಿದ್ವಿ. 4 ಎಕರೆಯಿಂದ 1.8 ಲಕ್ಷ ಲಾಸ್ ಆಯಿತು. ಈಗ ಅವರೆಕಾಯಿ ನಾಟಿ ಮಾಡಿದ್ದೀವಿ. ಅವರೆಕಾಯಿ ನಾಟಿ ಮಾಡಿದ್ರಿಂದ ಅವರೆಕಾಯಿಗೆಲ್ಲ ಖರ್ಚು 10,000 ಬಂತು ಅಷ್ಟೇ. 10,000ದಲ್ಲಿ ಈಗ ಸುಮಾರು ಅಂತಂದರೆ 1.3 ಲಕ್ಷ ಕಾಸಾಯಿತು. ಟೊಮೆಟೊದಲ್ಲಿ ಹೋಗಿದ್ದ ಕಾಸು ಅವರೆಕಾಯಿ ಗಿಡದಲ್ಲಿ ಬಂತು. ಒಳ್ಳೆ ಇಳುವರಿ ಬಂದಿದೆ. 10,000ಕ್ಕೆ ಬಂಡವಾಳ ಹಾಕಿರೋದಷ್ಟೇ. ಟೊಮೆಟೊಗೆ 1 ಲಕ್ಷಗಳು ಹಾಕಬೇಕು. 1 ಎಕರೆ ಬಂದು 1,20,000 30,000 ಹಾಕಬೇಕು. ಆದರೆ ಅವರೆ ಗಿಡ ಬರೀ 10,000 ಮಾತ್ರ ಬಂಡವಾಳ ಹಾಕಿದ್ದು. ಅದರಿಂದ ನಮಗೆ 1.3 ಲಕ್ಷ ಕಾಸಾಯಿತು. ಎಷ್ಟು ಎಕರೆ ಹಾಕಿದ್ದೀರಿ? ನಾವು 1.3 ಎಕರೆ ಹಾಕಿದ್ದೀವಿ. 3 ಎಕರೆ ಅಂತಂದರೆ ಸುಮಾರು ಅಂತಂದರೆ 1.5 ಲಕ್ಷ ಕಾಸಾಗಿದೆ. ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಕೊಂಡು ನಷ್ಟ ಅನುಭವಿಸುವ ಬದಲು ಉತ್ತಮ ಇಳುವರಿ ಹಾಗೂ ಮಾರುಕಟ್ಟೆಯ ಬೇಡಿಕೆಗೆ ಅನುಗುಣವಾಗಿ ಬೆಳೆಗಳನ್ನ ಬೆಳೆದು ಲಾಭ ಮಾಡಿರೋ ರೈತ ನಾರಾಯಣ ಸ್ವಾಮಿ ಇತರರಿಗೆ ಮಾದರಿ ಎಂದರೆ ತಪ್ಪಾಗಲಾರದು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾರೆ ಈ ಡಿಜಿಟಲ್.